ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಸದ್ಯ ಘಟನೆ ಸಂಬಂಧ ವಾಸ್ತವ ಚಿತ್ರಣ, ಘಟನೆ ಮಾಹಿತಿ ಬಗ್ಗೆ ನಮ್ಮ ಪ್ರತಿನಿಧಿ ವಾಕ್ತೃ ನಡೆಸಿದ್ದಾರೆ, ಬನ್ನಿ ನೋಡೋಣ. ಬಿಬಿಎಂಪಿ ಮುಖ್ಯ ಕಚೇರಿ ಪ್ರಯೋಗಾಲಯದಲ್ಲಿ ಬೆಂಕಿ ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮೂರು ಆಯಾಮದಲ್ಲಿ ತನಿಖೆ ಕೂಡ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ ಏನು ಘಟನೆಯಲ್ಲಿ 9 ಜನಕ್ಕೆ ಗಾಯವಾಗಿದೆ, ಅವರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇರುವಂಥದ್ದು. ಸದ್ಯ ನಾನು ಬಿಬಿಎಂಪಿಯ ಕೇಂದ್ರ ಕಚೇರಿಯಾಗಿರುವಂತಹ ಪ್ರಯೋಗಾಲಯದ ಬಳಿ ಇರುವಂಥದ್ದು. ನೀವು ಈಗಾಗಲೇ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ನಿನ್ನೆ ಏನು 4-5 ಗಂಟೆ ಸುಮಾರಿಗೆ ಇಲ್ಲೊಂದು ಪ್ರಯೋಗಾಲಯದಲ್ಲಿ ಬೆಂಕಿ ಅವಘಡ ಸಂಭವಿಸಿತ್ತು. ಈ ಘಟನೆಯಿಂದ 9 ಜನರಿಗೆ ಈಗಾಗಲೇ ಗಾಯಗಳಾಗಿರುವಂಥದ್ದು. ಸದ್ಯ ಅವರಿಗೆ ಹೆಚ್ಚಿನ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತದೆ. ಅಂದರೆ ಈಗಾಗಲೇ ಬಹಳಷ್ಟು ಒಂದು ಅನುಮಾನಗಳು ಕೂಡ ಹುಟ್ಟಿರುವಂಥದ್ದು. ಅಂದರೆ ಕಟ್ಟಡಗಳಲ್ಲಿ ಅಗ್ನಿ ಸುರಕ್ಷತಾ ಕ್ರಮಗಳು ಕಡ್ಡಾಯವಾಗಿರಬೇಕು, ಆದರೆ ಪ್ರಯೋಗಾಲಯದಲ್ಲಿ ಯಾವುದೇ ಅಗ್ನಿ ಸುರಕ್ಷತಾ ಕ್ರಮಗಳನ್ನು ಕೂಡ ಕೈಗೊಂಡಿಲ್ಲ. ಅವಘಡ ಸಂಭವಿಸಿದರೆ ಪಾರೋಗೋದಕ್ಕೆ ಯಾವುದೇ ರೀತಿಯಾದಂತಹ ಸುರಕ್ಷತಾ ಕ್ರಮಗಳು ಕೂಡ ಇರಲಿಲ್ಲ. ಇವತ್ತು ಏನೋ ಇಟ್ಟಿದ್ದಾರೆ, ಆದರೆ ನಿನ್ನೆ ಘಟನೆ ನಡೆದಾಗ ಬಹಳಷ್ಟು ಪ್ರಾಬ್ಲಮ್ ಕೂಡ ಆಗಿತ್ತು. ತದನಂತರ ಅರ್ಧ ಗಂಟೆ ನಂತರ ಅಗ್ನಿಶಾಮಕ ಸಿಬ್ಬಂದಿಗಳು ಬಂದಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಯಾವ ರೀತಿ ನಿನ್ನೆ ಬೆಂಕಿಯ ಕೆನ್ನಾಲಿಗೆ ಕಿಟಕಿಯಿಂದ ಅಂದರೆ ಹೊಗೆ ಆಗಿರ್ಬೋದು ಪ್ರತಿಯೊಂದು ಅಂದರೆ ಬೆಂಕಿ ಬಹಳಷ್ಟೊಂದು ಇದಾಗಿರುವಂಥದ್ದು. ಕೆಳಗಡೆ ಫ್ಲೋರಲ್ಲಿ ಈಗ ಅಂದರೆ ಈಗ ಸಿಬ್ಬಂದಿಗಳು ಡೋರನ್ನು ಕೂಡ ಕ್ಲೋಸ್ ಮಾಡಿರುವಂಥದ್ದು. ಯಾಕಂದರೆ ಒಳಗಡೆ ಒಟ್ಟು ಮೂರು ಆಯಾಮಗಳಲ್ಲಿ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಿರುವಂಥದ್ದು. ಯಾಕಂದರೆ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಅವರ ಆದೇಶದಂತೆ ಬಿಬಿಎಂಪಿ ಚೀಫ್ ಇಂಜಿನಿಯರ್ ಪ್ರಹ್ಲಾದ್ ಅವರ ನೇತೃತ್ವದಲ್ಲಿ ಒಂದು ಕಡೆ ಏನು ತನಿಖೆ ಕೂಡ ನಡೀತಾ ಇದೆ. ಅಂದರೆ ನಿನ್ನೆ ತಡರಾತ್ರಿವರೆಗೆ ಒಟ್ಟು 3 ಜನರನ್ನು ವಶಕ್ಕೆ ಪಡೆದು ಅದರಲ್ಲಿ ಇಬ್ಬರನ್ನ ಬಹಳಷ್ಟು ಕೂಡ ಅಂದರೆ ವಿಚಾರಣೆ ಮಾಡ್ತಾ ಇರುವಂಥದ್ದು. ಡಿ ಗ್ರೂಪ್ ನೌಕರ ಟೆಸ್ಟಿಂಗ್ ಲ್ಯಾಬ್ಗೆ ಯಾಕೆ ಹೋಗಿದ್ರು, 3 ಒಟ್ಟಿಗೆ ಹೋಗಿ ಅವರು ಯಾಕೆ ಹೊರಗಡೆ ಓಡ್ಕೊಂಡು ಬಂದರು ಅನ್ನೋದ್ರ ಬಗ್ಗೆ ಖುದ್ದು ಡಿ ಸಿ ಪಿ ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ನಿನ್ನೆ ಇಲ್ಲೊಂದು ಘಟನೆ ನಡೆದಿತ್ತು. ಘಟನೆ ನಡೆದ ತಕ್ಷಣ ಕೆಲವರು ಹೊರಗಡೆ ಓಡ್ಕೊಂಡು ಬಂದರು, ಕೆಲವರು ಅಂದರೆ ಒಳಗಡೆ ಮೆಟ್ಟಿಲಿದೆ, ಮೆಟ್ಟಿಲಿನಲ್ಲಿ ಮೇಲೆ ಹೋದಾಗ ಅಂದರೆ ಮೇಲೆ ಇರುವಂತಹ ಟ್ಯೂಬ್ಲೈಟ್ಗಳಿಗೆಲ್ಲ ಹೊಡೆದು ಸೊ ಅವರ ಬೆಂಕಿ ಕೆನ್ನಾಲಿಗೆ ತುತ್ತಾಗಿದ್ದರು. ಸುಮಾರು 9 ಹೆಚ್ಚು ಜನರಿಗೆ ಈಗಾಗಲೇ ಘಟನೆಯಲ್ಲಿ ತೊಂದರೆ ಆಗಿರುವಂಥದ್ದು. ಸೊ 9 ಜನಕ್ಕೂ ವಿಶೇಷ ಕಾಳಜಿಯ ಚಿಕಿತ್ಸೆಯನ್ನು ಕೂಡ ವೈದ್ಯರು ಕೊಡ್ತಾ ಇರುವಂಥದ್ದು. ಅದರಲ್ಲಿ 3 ಗಂಭೀರ ಗಾಯ ಆಗಿದೆ ಅಂತ ಹೇಳ್ಬೋದು. ಅಂದರೆ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರುವಂತಹ ಗುಣ ನಿಯಂತ್ರಣ ವಿಭಾಗ ಅಂದರೆ ಇಲ್ಲಿ ಒಂದು ರಸ್ತೆಯೊಂದಕ್ಕೆ ಹಾಕಿದ ವಿಟಮಿನ್ ಮಿಶ್ರಣ ಮಾದರಿ ಪರೀಕ್ಷೆಗೆ ತಂದಿದ್ರು. ಆ ಮಿಶ್ರಣವನ್ನ ರಾಸಾಯನಿಕ ಬಳಸಿ ಬೆಂಕಿಯಲ್ಲಿ ಕುದಿಸ್ತಿದ್ರು. ವಿಟಮಿನ್ ಯಾವ್ಯಾವ ರಾಸಾಯನಿಕ ಬಳಸಲಾಗಿದೆ ಎಂಬುದನ್ನು ಇಲ್ಲಿ ಪತ್ತೆ ಮಾಡ್ತಾರೆ. ಈ ವೇಳೆ ಆಕಸ್ಮಿಕವಾಗಿ ಬೆಂಕಿ ಹಚ್ಚಿದೆ. ಸೊ ಪ್ರಯೋಗಾಲಯದಲ್ಲಿ ಇದ್ದಂತಹ ರಾಸಾಯನಿಕ ಪದಾರ್ಥಗಳಿಗೂ ಬೆಂಕಿ ತಗೊಳ್ಳಿ ಅಂದ್ರೆ ಏಕಾಏಕಿ ಬೆಂಕಿ ಅವಘಡ ಕೂಡ ಸಂಭವಿಸಿರುವಂತದ್ದು. ಪ್ರಮುಖವಾಗಿ ಸದ್ಯ ರಾಜಕೀಯ ಮಜಲುಗಳನ್ನ ಯಾಕೆ ಪಡಿತಾ ಇದೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಘಟನೆ ನಡೆದ್ರೆ ಇಲ್ಲಿ ಒಂದು ಬಿಬಿಎಂಪಿಯ ಗುತ್ತಿಗೆದಾರರಾಗಿರ್ಬೋದು, ಅಂದರೆ ಬಿಬಿಎಂಪಿಯ ರಸ್ತೆ ಕಾಮಗಾರಿ ಆಗಿರ್ಬೋದು, ಹೀಗೆ ಬಹಳಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತಹ ಕಡತಗಳನ್ನು ಇಲ್ಲಿ ಇಟ್ಟಿರುವಂಥದ್ದು. ಸೊ ಈಗ ರಾಜಕೀಯ ಮಜಲುಗಳು ಕೂಡ ಇದಕ್ಕೆ ಪಡಿತಾ ಇರುವಂಥದ್ದು. ಸೊ ಈಗ ಕಾಂಗ್ರೆಸ್ ಅವರು ಟ್ವೀಟ್ ಮಾಡಿ ನೇರವಾಗಿ ಆರೋಪವನ್ನು ಮಾಡಿರುವಂಥದ್ದು ಏನಂದರೆ ಅಂದರೆ ಈ ಕಡತಗಳನ್ನು ಇಟ್ಟದ್ದನ್ನು ಪಕ್ಕಕ್ಕೆ ಬೆಂಕಿ ಹಾಕಿದ್ದಾರೆ. ಸೊ ಕಡತಗಳನ್ನು ಭಸ್ಮ ಮಾಡೋದಕ್ಕೆ ಈ ರೀತಿ ಹುನ್ನಾರ ನಡೆಸಿದ್ದಾರೆ ಅನ್ನೋ ಬಿಜೆಪಿ ಮೇಲೆ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಈಗಾಗಲೇ ಬಿಬಿಎಂಪಿಯ ಗುತ್ತಿಗೆದಾರರಿಗೆ ಸಂಬಂಧಪಟ್ಟಂತೆ ಬಿಲ್ಲು ಪಾವತಿ ವಿಚಾರಗಳನ್ನು ಕೂಡ ಈಗಾಗಲೇ ಡಿ ಕೆ ಶಿ ಅವರು ತಡೆ ಕೊಟ್ಟಿರುವಂಥದ್ದು. ಹೀಗಾಗಿ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಕಾಮಗಾರಿಗೆ ಸಂಬಂಧಪಟ್ಟಂತಹ ಕಡತಗಳನ್ನು ಕೂಡ ಇಲ್ಲಿ ಇಡಲಾಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗಿಲ್ಲ. ನಿನ್ನೆ ತಡರಾತ್ರಿವರೆಗೆ ಏನು ಘಟನಾ ಸ್ಥಳಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಂಬಂಧಪಟ್ಟಂತಹ ಬಿಬಿಎಂಪಿಯ ಚೀಫ್ ಕಮಿಷನರ್ ಸೇರಿದಂತೆ ಇಂಜಿನಿಯರ್ಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಸೊ ತಡರಾತ್ರಿವರೆಗೆ ಡಿ ಸಿ ಎಂ ಮೀಟಿಂಗ್ ನಡೆಸಿ ತದನಂತರ ಇಲ್ಲಿರುವಂತಹ ಕಡತಗಳನ್ನು ಶಿಫ್ಟನ್ನು ಕೂಡ ಮಾಡಿಸಿರುವಂಥದ್ದು. ಸದ್ಯ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು, ಈಗ ಇಲ್ಲಿರುವಂತಹ ಕಡತಗಳನ್ನು ಶಿಫ್ಟ್ ಮಾಡಲಾಗಿದೆ. ಸೊ ಡೋರ್ಗಳನ್ನು ಕೂಡ ಕ್ಲೋಸ್ ಮಾಡಿದ್ದಾರೆ. ಸೊ ಒಟ್ಟಾರೆ ಇದರ ಹಿಂದೆ ಬೇರೆ ಅಂದರೆ ಮೊದಲೇ ಇದು ಪ್ಲಾನಿಂಗ್ ಆಗಿ ನಡೆದಿತ್ತಾ, ನಿಜಕ್ಕೂ ರಾಸಾಯನಿಕ ಸ್ಫೋಟಗೊಂಡು ಈ ರೀತಿ ನಡೆದಿದೆಯಾ ಅನ್ನೋದರ ಬಗ್ಗೆ ಸದ್ಯ 3 ಆಯಾಮದಲ್ಲಿ ತನಿಖೆ ಕೂಡ ಮಾಡ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ, ಮತ್ತೊಂದು ಕಡೆ CCTV ದೃಶ್ಯಗಳನ್ನು ಕೂಡ ಪಡೆದುಕೊಂಡು ಈಗಾಗಲೇ ಅಧಿಕಾರಿಗಳು ಕೂಡ ಅಂದರೆ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಾರೆ ಹೇಳಬೇಕಾದ್ರೆ ಘಟನೆಗೆ ಸಂಬಂಧಪಟ್ಟಂತೆ 3 ಆಯಾಮದಲ್ಲಿ ತನಿಖೆ ಕೂಡ ನಡೀತಾ ಇದೆ. ಒಂದು ಕಡೆ ಹಲಸೂರು ಗೇಟ್ ಪೊಲೀಸರ ನೇತೃತ್ವದಲ್ಲಿ ತನಿಖೆ ನಡೆದರೆ ಮತ್ತೊಂದು ಕಡೆ ಬಿಬಿಎಂಪಿಯ ಉನ್ನತ ಅಧಿಕಾರಿಗಳ ಮಟ್ಟದಲ್ಲಿ ತನಿಖೆ ನಡೀತಾ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ತನಿಖೆಯಲ್ಲಿ ಯಾವ ರೀತಿಯಾದಂತಹ ಪ್ರಾಥಮಿಕ ತನಿಖೆಯಲ್ಲಿ ಈಗಾಗಲೇ ಕೆಲವೊಂದು ವಿಚಾರಗಳು ಬಯಲಾಗಿರುವಂಥದ್ದು, ಪೂರ್ತಿ ತನಿಖೆ ಆದ ನಂತರ ಯಾವ ರೀತಿಯಾದಂತಹ ಮಜಲು ಪಡೆಯುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಭವ್ಯ ಸುನೀಲ್, ಜೀ ಕನ್ನಡ ನ್ಯೂಸ್. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.